ದೇಶಭಕ್ತರು ಅಥವಾ ರಾಷ್ಟ್ರೀಯ ಹೀರೋಗಳು ಅಂದ್ರೆ ನಾವು ನಾರ್ತ್ ಇಂಡಿಯಾ ಕಡೆ ನೋಡ್ತೀವಿ. ಅರೆರೆ ಏನಪ್ಪ ಇದು, ನಮ್ಮಲ್ಲಿ ಯಾರು ಇಲ್ವ? ಹಾಗಾದ್ರೆ ಮಹಾರಾಷ್ಟ್ರ ನಾರ್ತ್ ಇಂಡಿಯಾ ಎಲ್ಲ ಇನ್ನು ಕಾಡ್ ಕಗ್ಗತ್ತಲಲ್ಲಿ ಇದ್ದಂಥ ಕಾಲದಲ್ಲಿ ನಮ್ಮ ಇಮ್ಮುಡಿ ಪುಲಕೇಶಿಯ ಮೊಮ್ಮಗನಾದಂಥ ಎರಡನೇ ವಿಕ್ರಮಾದಿತ್ಯ ಬಾದಾಮಿಯಲ್ಲಿ ಕೂತ್ಕೊಂಡು ಅಫ್ಘಾನಿಸ್ತಾನದವರೆಗೆ ಆಳ್ತಾ ಇದ್ದ. 150 ವರ್ಷಗಳ ಕಾಲ ನಮ್ಮ ಕನ್ನಡದ ದೊರೆಗಳ ಈ ಅರಬ್ರನ್ನ ತಡೆದವರು. ಎಲ್ಲರೂ ಇತಿಹಾಸದಲ್ಲಿ ದಾಖಲಾಗಿದೆಯಾ? 800 ಬಾಗ್ಲೂರು ಮುಖ್ಯ ರಸ್ತೆಯಲ್ಲಿ ಬಿ ಬಿ ಎಂ ಪಿಯವರು ಒಂದು ಕಸ ಸುರಿಯೋ ಯಾರ್ಡ್ ಮಾಡ್ಕೊಂಡಿದ್ದಾರೆ. ಇಡೀ ಭಾರತವನ್ನೆಲ್ಲ ಅಳದಂಥ ವಿಲಿಯಂ ಲ್ಯಾಂಬ್ಡನ್ನು ಅಳೆಯೋದಕ್ಕೆ ಶುರು ಮಾಡಿದಂಥ ಮೊತ್ತ ಮೊದಲ ಜನ. ದಕ್ಷಿಣ ಭಾರತದ ಮೊತ್ತ ಮೊದಲ ಹೆಣ್ಣು ಮಕ್ಕಳ ಶಾಲೆ ಮಾಡಿದವರು ವಾಣಿವಿಲಾಸ ಸಂವಿಧಾನ. ಆಧುನಿಕ ವೈದ್ಯ ಪದ್ಧತಿ ಅಳಿಸ್ಕೊಂಡು ಮೊತ್ತ ಮೊದಲ ಆಸ್ಪತ್ರೆ ಕಟ್ಟಿದವರು ವಾಣಿವಿಲಾಸ ಸಂವಿಧಾನ. ದೊಡ್ಡ ಲಿಸ್ಟು, ದೊಡ್ಡ ಲಿಸ್ಟು. ಬ್ರಿಟಿಷ್ ಕ್ಲಬ್ಗಳಿಗೆ ನಮಗೆಲ್ಲ ಪ್ರವೇಶ ಇರಲಿ, ನಿಮಗೆಲ್ಲ ಚೆನ್ನಾಗಿ ಗೊತ್ತಲ್ಲ. ಇಂಡಿಯನ್ಸ್ ಆ್ಯಂಡ್ ಡಾಕ್ಸ್ ಆರ್ ನಾಟ್ ಅಲೌಡ್, ಈ ಫೇಮಸ್ ಬೋರ್ಡ್ ನೀವೆಲ್ಲ ನೋಡಿರ್ಬೋದು. ಯಾವುದೇ ಕಾಲದಲ್ಲೂ ಹೋಗಬಹುದಾಗಿದ್ದಂಥ ಏಕೈಕ ನಾನ್ ಬ್ರಿಟಿಷ್ ಈ ಅಲಿಯ. ಬೆಂಗಳೂರು ಅನ್ನೋ ಹೆಸರು ಹೆಂಗೆ ಬಂತು ಹೋಗಲಿ ಹೇಳಿ? ಅಲ್ಲ, ಈ ಕಪೋಲ ಕಲ್ಪಿತ ಕತೆ ಅದೆಲ್ಲರೂ ಶಾಸ್ತ್ರದಲ್ಲಿ ಇಲ್ಲ. ಬಹಳ ದೊಡ್ಡ ಯುದ್ಧ ನಡೀತು ಬೆಂಗಳೂರಲ್ಲಿ 1791. ಬೆಂಗಳೂರಲ್ಲಿ ಒಂದು ಮಿಸೈಲ್ ಫ್ಯಾಕ್ಟ್ರಿ ಇತ್ತು. ಯುರೋಪ್ ಮತ್ತು ಏಷ್ಯಾದ ಮೊತ್ತ ಮೊದಲ ಬಂಕರ್ ಟೈಪ್ ಕನ್ಸ್ಟ್ರಕ್ಷನ್ ಆಗಿದ್ದು ಬೆಂಗಳೂರಲ್ಲಿ. ಆ ಸಿಡಿದಾಗ ನಕ್ಷತ್ರಗಳ ಥರ ಕಾಣ್ತಾ ಇತ್ತು. ಅದಕ್ಕೆ ಆ ಚಿಕ್ಕಪೇಟೆ ಜನ ಎಲ್ಲ ರಾತ್ರಿ ಹೊರಗಡೆ ಓಡ್ ಬಂದ್ಬಿಡೋರು ಗಾಬರಿಗೆ. ಇದೇನು ತಾರಾಮಂಡಲ ಮೇಲಿಂದ ಬಂದ್ಬಿಟ್ಟಂಗೆ ಇದೆಯಲ್ಲ ಅಂತ ಕರೆಯೋರು. ಇತಿಹಾಸವನ್ನು ಅರಿಯದವನು ಇತಿಹಾಸವನ್ನು ಸೃಷ್ಟಿಸಲಾರ. ಯಾಕೆ ನಮಗೆ ಬೇಕಪ್ಪ ಇತಿಹಾಸ ಅಂತಂದರೆ, ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತು ಏನು ನಾವು 2020 ಈ ದೇಶದಲ್ಲಿ ಎಂತೆಂಥ ಬೆಳವಣಿಗೆಗಳು ನಡೀತಾ ಇದೆ ಅಂತ ದಿನ ನೋಡ್ತಾ ಇದ್ದೀರಾ? ಇಂಥ ಕಾಲಘಟ್ಟದಲ್ಲಿ ನಾವು ನಮ್ಮತನ ಕಾಪಾಡ್ಕೋಬೇಕಾಗಿದ್ದು ಎಷ್ಟು ಅವಶ್ಯಕತೆ ಇದೆ ಅಂತಂದರೆ, ನಾವು ನಮ್ಮತನ ಕಾಪಾಡ್ಕೋಬೇಕಾದ್ರೆ ನಮ್ಮ ಇತಿಹಾಸ ನಮಗೆ ಭಾಳ ಸಪೋರ್ಟ್ ಮಾಡ್ತದೆ. ಇವತ್ತು ನಾವೆಲ್ಲ ಒಂದೇ, ಬೆಳಗ್ಗೆ ಎದ್ದೀವಿ ಎಲ್ಲರೂ, ನಾವು SLN ಇಡ್ಲಿ ತಿಂದಾಗ ಹೋಗ್ತೀವಿ, ಸಾಯಂಕಾಲ ಎಲ್ಲರೂ ಮೆಕ್ಡೊನಾಲ್ಡ್ಸ್ ಪಿಜ್ಜಾ ತಿಂದ್ಬಿಡ್ತೀವಿ. ದೇಶದ ಎಲ್ಲ ಜನನೂ ಅದೇ ಥರ ಇರ್ತೀವಿ. ಆದರೆ ನಮ್ಮ ಇತಿಹಾಸದಲ್ಲಿ ನಾವೇನೋ ಬೇರೆ ಮಾಡ್ತಾಯಿದ್ವಿ. ನಮ್ಮೂರು, ನಮ್ಮ ಕೇರಿ, ನಮ್ಮವರು, ನಾವು ಬೇರೆ ಬೇರೆ ಥರ ಇದ್ವಿ. ಸೊ ಅದನ್ನು ನಾವು ತಿಳ್ಕೊಬೇಕಾಗೋದು ಭಾಳ ಮುಖ್ಯ ಇದೆ. ಇಲ್ಲ ಅಂದರೆ ನಾವು ಈ ಕಾಲಘಟ್ಟದಲ್ಲಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ನಾವು ನಮ್ಮತನನ ಕಳ್ಕೊಂಬಿಡ್ತೀವಿ. ಆ ನಮ್ಮತನ ನಾವು ಕಳ್ಕೋಬಾರ್ದು ಅಂತಂದರೆ ಆ ಎಚ್ಚರಿಕೆ ಇರ್ಬೇಕು. ನಾವು ಹೋಗ್ಬೋದು, ಅಲ್ಲಿ ಹೋಗ್ಬೋದು, ಇಲ್ಲಿ ಹೋಗ್ಬೋದು, ಎಲ್ಲರ ಜೊತೆ ಬೆರೆಯೋದು ಬೇರೆ ಪ್ರಶ್ನೆ. ಆದರೆ ನಮ್ಮೊಳಗಿನ ನಮ್ಮತನ ಭಾಳ ಜಾಗೃತವಾಗಿರಬೇಕು. ಅದಕ್ಕೆ ಆ ಇತಿಹಾಸ ಭಾಳ ಮುಖ್ಯ. ಯಾತಕಪ್ಪ ನಾ ಈ ಮಾತು ಹೇಳ್ತೀನಿ ಅಂತಂದರೆ, ಈಗ ನೋಡಿ, ದೇಶಭಕ್ತರು ಅಥವಾ ರಾಷ್ಟ್ರೀಯ ಹೀರೋಗಳು ಅಂದರೆ ನಾವು ನಾರ್ತ್ ಇಂಡಿಯಾ ಕಡೆ ನೋಡ್ತೀವಿ ಈಗ. ಅರೆ ಏನಪ್ಪ ಇದು, ನಮ್ಮಲ್ಲಿ ಯಾರು ಇಲ್ವೋ? ಹಾಗಾದರೆ ಯಾರೊಬ್ಬರು ಆ ಥರ ನಮಗೆ ಕೇಳ್ಬೋದು ಕುಹಕಕ್ಕೋ ನಾಳೆ ದಿನ. ಯಾಕೆಂದರೆ ಇದನ್ನೆಲ್ಲ ನಾನು ಈ ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ಇದ್ದು ನಾನು ಅನುಭವಿಸಿದಂಥದ್ದು. ಕುಹಕಕ್ಕೆ ಕೇಳ್ತಾ ಇರ್ತಾರೆ, ನಾವು ಯಾರನ್ನೋ ವಿಚಾರ ಮಾಡ್ಬೇಕಾದ್ರೆ ಯಾರನ್ನೋ ನಾರ್ತ್ ಇಂಡಿಯಾ ಹೀರೋಗಳನ್ನ ನಾವು ಅವ್ರ ಹೀರೋಗಳು, ಅವ್ರು ಇಂಥವರು, ಇವ್ರನ್ನ ಅರಬ್ರನ್ನ ತಡೆದರು, ಅರಬ್ರ ಜೊತೆ ಭಾಳ ಯುದ್ಧ ಮಾಡಿದ್ರು, ಮಹಾರಾಣಾ ಪ್ರತಾಪು, ಇನ್ನೊಬ್ಬ, ಮತ್ತೊಬ್ಬ, ಬೇಕಾದಷ್ಟು ಅಲ್ಲಿಂದ ಶಿವಾಜಿವರೆಗೂ ನಮಗೆ ಬೇಕಾದಷ್ಟು ಹೀರೋಗಳು ಸಿಗ್ತಾರೆ. ಅವ್ರ ಮೇಲೆ ಸಿನಿಮಾಗಳಾಗಿದೆ, ಅವ್ರ ಮೇಲೆ ಎಲ್ಲ ಆಗಿದೆ. ನಮ್ಮವ್ರು ಯಾರು ಇಲ್ವ? ಹಾಗಾದರೆ ಇದ್ದಾರೆ, ಭಾಳ ಮುಂಚೆ, ಭಾಳ ಮುಂಚೆ. ಈ ಮಹಾರಾಷ್ಟ್ರ, ನಾರ್ತ್ ಇಂಡಿಯಾ ಎಲ್ಲ ಇನ್ನು ಕಾಡ್ ಕಗ್ಗತ್ತಲಲ್ಲಿ ಇದ್ದಂಥ ಕಾಲದಲ್ಲಿ ನಮ್ಮ ಇಮ್ಮುಡಿ ಪುಲಕೇಶಿಯ ಮೊಮ್ಮಗನಾದಂಥ ಎರಡನೇ ವಿಕ್ರಮಾದಿತ್ಯ ಬಾದಾಮಿಯಲ್ಲಿ ಕೂತ್ಕೊಂಡು ಅಫ್ಘಾನಿಸ್ತಾನದವರೆಗೆ ಆಳ್ತಾ ಇದ್ದ. ಎಲ್ಲಿ ಬಾದಾಮಿ, ಎಲ್ಲಿ ಅಫ್ಘಾನಿಸ್ತಾನ? 150 ವರ್ಷಗಳ ಕಾಲ ನಮ್ಮ ಕನ್ನಡದ ದೊರೆಗಳ ಈ ಅರಬ್ರನ್ನ ತಡೆದವರು. 9ರಿಂದ 11ನೇ ಶತಮಾನದ ಮಧ್ಯದವರೆಗೆ ಎಲ್ಲರೂ ಇತಿಹಾಸದಲ್ಲಿ ದಾಖಲಾಗಿದೆಯಾ? ಎಲ್ಲೂ ಇಲ್ಲ. ಸೊ ಇದನ್ನು ನಾವು ಅರ್ಥಕೋಬೇಕು. ಇದು ನಾವು ಅವ್ರಿಗೆ ಹೇಳೋಕ್ಕೆ ಅನುಕೂಲ ಆಗುತ್ತೆ. ಇದು ನಾವು ನಮ್ಮ ಎದೆ ಒಳಗೆ ಇದನ್ನು ಬಚ್ಚಿಟ್ಕೊಂಡಿರ್ಬೇಕು. ಇಡೀ ಭಾರತವನ್ನೆಲ್ಲ ಬಗ್ಬಡಿತೀನಿ ಅಂತ ಹೇಳಿ, ನಾನು ಇಡೀ ಭರತಖಂಡದ ಪತೇಶ್ವರ, ನಾನು ಭರತಖಂಡಕ್ಕೆ ಚಕ್ರವರ್ತಿ ಅಂತ ಮೆರೀತಾ ಇದ್ದಂಥ ಹರ್ಷವರ್ಧನನ್ನು ಇದೇ ಮಧ್ಯಪ್ರದೇಶದಲ್ಲಿ ಅವನನ್ನು ನರ್ಮದಾ ನದಿ ತೀರದಲ್ಲಿ ಅಡ್ಡಗಟ್ಟಿ 21 ದಿನಗಳ ಕಾಲ ಘೋರವಾದ ಯುದ್ಧವನ್ನು ಮಾಡಿ ಹರ್ಷವರ್ಧನನ್ನು ಸೋಲಿಸಿ, ಹರ್ಷವರ್ಧನ ಸೋಲೊಪ್ಕೊಂಡು ಇನ್ನು ಕೆಳಗಡೆ ಬರಲ್ಲಪ್ಪ ದಕ್ಷಿಣದವ್ರು, ನೀವು ಭಾಳ ಸ್ಟ್ರಾಂಗ್ ಆಗಿದ್ದೀರ ಅಂತ ಕೈ ಮುಗಿದು ದಕ್ಷಿಣಾಪತೇಶ್ವರ ಅಂತ ಬಿರುತ್ತಕ್ಕಂಡವನು ಇದೇ ಇಮ್ಮುಡಿ ಪುಲಕೇಶಿ. ಇಲ್ಲ, ನಮ್ಮ ಹತ್ರ ದಾಖಲೆ ಇಲ್ಲ, ಅಥವಾ ನಾವು ಅದನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೀವಿ. ನಮ್ಮದು ಏನು, ಇಡೀ ಏಷ್ಯಾ ಖಂಡವನ್ನು ಆಳ್ತಿದ್ದವನು ರಾಜರಾಜ ಚೋಳ. ನಾನು ಬರೀ ನಮ್ಮವ್ರದ್ದು ಹೇಳ್ತೀನಿ ಅಂದ್ಕೊಂಡು, ಇಡೀ ಏಷ್ಯಾ ಖಂಡ ನಮ್ಮ ರಾಜರಾಜ ಚೋಳ ಒಂದನೇ ರಾಜರಾಜ ಚೋಳನ ಅಡಿಯಲ್ಲಿತ್ತು. ಇದನ್ನು ನಾವು ಮರ್ತುಬಿಟ್ಟಿದ್ದೀವಿ. ಇದಕ್ಕೋಸ್ಕರ ನಾವು ಇತಿಹಾಸ ತಿಳ್ಕೊಬೇಕು. ನಾವು ಯಾರು, ನಮ್ಮ ಹಿಂದೆ ಏನಿದೆ ಲೆಗೆಸಿ, ಏನು ವೈಭವ ಇತ್ತು ನಮ್ಮ ಹಿಂದೆ, ಆ ಲೆಗೆಸಿ ನಾವು ತಿಳ್ಕೊಬೇಕು. ನಾವು ಏನೇ ಕೆಲಸ ಮಾಡ್ತಾ ಇದ್ದೀವಿ, ನಾನು ಸಿವಿಲ್ ಇಂಜಿನಿಯರ್ ಬೇಸಿಕಲಿ, ನಾನು ಅದನ್ನೇ ಮಾಡ್ತಾಯಿದ್ದೀನಿ. ಈಗ ನಾನು ಸೈಟಿಂದ ಬಂದೆ. ಈಗ ನಾವೇನು ಕೆಲಸ ಮಾಡ್ತಾ ಇರಲಿ, ಆದರೆ ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮ ಪರಿಸರ ಪ್ರಜ್ಞೆಯೂ ಇದರಿಂದ ಜಾಗೃತ ಆಗುತ್ತೆ. ನಾವು ಯಾವ ಪರಿಸರದಲ್ಲಿ ನಿಂತಿದ್ದೀವಿ,
ಎಷ್ಟರ ಮಟ್ಟಿಗೆ ನೀವು ಇತಿಹಾಸ ಹಿಂದೆ ಒಳಗೆ ಹೋಗ್ಬಿಡ್ತೀರಾ ಆಸಕ್ತಿ ಬೆಳೆಸ್ಕೊಂಡ್ರೆ ಅಂತಂದರೆ, ಫಾರ್ ಎಕ್ಸಾಂಪಲ್ಲು ಒಂದು ಗಾಡಿ ನಂಬರ್ ನೋಡಿದ್ರೆ ಈಗ 1796 ಒಂದು ಗಾಡಿ ನಂಬರ್, ನೀವು 1796 ಏನಾಯಿತು ಇಲ್ಲಿ ನೀವು ಯೋಚನೆ ಮಾಡ್ತಾ ಇರ್ತೀವಿ. 1796 ಏನಾಗ್ತಿತ್ತು ಈ ಪ್ರದೇಶದಲ್ಲಿ, ಏನಿತ್ತು ಈ ಪ್ರದೇಶ. ನಾಳೆ ದಿನ ನೀವು ಎಲ್ಲೋ ಕೆಲಸಕ್ಕೆ ಹೋಗ್ತೀರಾ, ನಮ್ಮ ಚೀಫ್ ಇಂಜಿನಿಯರ್ ಒಬ್ಬರು ಇದ್ದರು, ಬಂದು ಚೀಫ್ ಇಂಜಿನಿಯರು, ನಾವು ಹೆಗಡದೇ ಒಂದು ಕೋಟೆ ಕಗತ್ತಲ್ ಕಾಡಲ್ಲಿ ಕೆಲಸ ಮಾಡೋವಂಥ ಕಾಲಕ್ಕೆ, ಬಿಲ್ಡಿಂಗ್ ಕಟ್ಟೋ ಕಾಲಕ್ಕೆ ಬಂದು ಕೇಳೋರು, ಬಂದು ನಾವೆಲ್ಲ ಅವ್ರು ಬರೋಕ್ಕೆ ಮುಂಚೆ ಬಿಲ್ಡಿಂಗ್ ಎಲ್ಲ ಶಿಸ್ತಾಗಿ ಇಟ್ಕೊಂಡು ನೀಟಾಗಿ ಇಟ್ಕೊಂಡು ಅದು ಬೇಕಾದಂಥ ಡಾಕ್ಯುಮೆಂಟ್ಗಳೆಲ್ಲ ತಯಾರು ಮಾಡಿ ಇಟ್ಕೊಂಡು ಇದ್ದಂಥ ಕಾಲಕ್ಕೆ ಬಂದು ಕೇಳೋರು, ಈ ಊರಿನ ಜನಸಂಖ್ಯೆ ಎಷ್ಟು ನಮ್ಗೆ ಗೊತ್ತಿಲ್ಲ, ಈ ಊರಿನ ವಾರ್ಷಿಕ ಮಳೆಯ ಪ್ರಮಾಣ ಎಷ್ಟು ನಮ್ಗೆ ಗೊತ್ತಿಲ್ಲ, ಈ ಊರಿನ ಇತಿಹಾಸ ಏನು ನಮ್ಗೆ ಗೊತ್ತಿಲ್ಲ, ಮತ್ತು ಇಷ್ಟು ದೂರ ಬಂದು ನೀವು ಬಿಲ್ಡಿಂಗ್ ಕಟ್ತಾ ಇದೆಯಾ ಏನು ಪ್ರಯೋಜನ. ನೀನು ಆ ಊರಿನ ಇತಿಹಾಸವನ್ನು ಪೂರ್ತಿ ತಿಳ್ಕೊಂಡಿದ್ದೆ, ಅದರಲ್ಲಿ ಅದಕ್ಕೆ ರಿಲೇಟ್ ಆದಂಥ ಒಂದು ಬಿಲ್ಡಿಂಗ್ ಕಟ್ತಾ ಇದ್ದೆ, ಆ ಊರಿನವ್ರ ವಿಶ್ವಾಸಕ್ಕೆ ತಗೋತಾ ಇದ್ದೆ ಅಂತ, ನೀನು ಆ ಊರಿನವ್ರಲ್ಲಿ ಒಬ್ಬನಾಗ್ತಾ ಇದ್ದೆ, ಅದಕ್ಕೆ ರಿಲೇಟ್ ಮಾಡ್ಕೋಬೇಕು ಪ್ರತಿಯೊಂದೂ. ನಾವು ಆ ಇತಿಹಾಸ ಕೊಂಡಿಗೆ ರಿಲೇಟ್ ಮಾಡ್ಕೊಂಡೇ ನಾವು ಮುಂದಕ್ಕೆ ಹೋಗ್ಬೇಕು, ಇಲ್ಲದೇ ಇದ್ದರೆ ನಾವು ನಾವಾಗಿರಲ್ಲ, ನಮಗೂ ಬೇರೆಯವ್ರಿಗೂ ನಾರ್ತ್ ಇಂಡಿಯಾದಿಂದ ಬಂದಿಲ್ಲ ನಮ್ಮ ಮೆಟ್ರೋ ಮಾಡ್ತಿರೋವನಿಗೂ ನಮಗೂ ಏನು ವ್ಯತ್ಯಾಸ ಆಗುತ್ತೆ. ಯಾಕೆ ನಾನು ಮಾತಾಡ್ತೀನಿ ಅಂತಂದರೆ, ಈಗ ನೋಡಿ ಮೆಟ್ರೋ ಮಾಡೋವಂಥ ಕಾಲಕ್ಕೆ ಎಂತೆಂಥ ಅನುರೂಪವಾದಂಥ ಅತಿ ಅಪರೂಪವಾದಂಥದ್ದು ಮೇಲೆಲ್ಲ ಹೊಡ್ಕೊಂಡು ಬರ್ತಾ ಇದ್ದಾರೆ. ಏನು ಹೊಡಿತಾ ಇದ್ದೀವಿ ಅವ್ರಿಗೆ, ಇದ್ರ ಹಿಂದೆ ಏನಿತ್ತು ಇಲ್ಲಿ ಅನ್ನೋ ಒಂದು ಸಣ್ಣ ಒಂದು ಅವ್ರಿಗೆ ಕಲ್ಪನೆ ಸಹ ಇಲ್ಲ, ಯಾಕೆಂದರೆ ಅವ್ರದ್ದು ಇದು ಈ ಸ್ಥಳ ಅವ್ರದ್ದಲ್ಲ. ಆದರೆ ನಾವು ಇಲ್ಲಿದ್ದುಕೊಂಡು ಇಲ್ಲಿ ಕೆಲಸ ಮಾಡುವಾಗ ನಮಗೆ ಆ ಪರಿಸರ ಪ್ರಜ್ಞೆ ಇರಬೇಕು ಅಂದರೆ, ನಮಗೆ ಈ ಸ್ಥಳದ ಇತಿಹಾಸದ ಅರಿವಿರಬೇಕು. ಎಣ್ಣೂರು ಬಾಗ್ಲೂರು ಮುಖ್ಯ ರಸ್ತೆಯಲ್ಲಿ BBMPಯವರು ಒಂದು ಕಸ ಸುರಿಯೋ ಯಾರ್ಡ್ ಮಾಡ್ಕೊಂಡಿದ್ದಾರೆ. ಆ ಕಸ ಸುರಿಯೋ ಯಾರ್ಡು ಇಡೀ ಭಾರತವನ್ನೆಲ್ಲ ಅಳೆದಂಥ ವಿಲಿಯಂ ಲ್ಯಾಂಬ್ಡನ್ನು ಅಳೆಯೋದಕ್ಕೆ ಶುರು ಮಾಡಿದಂಥ ಮೊತ್ತ ಮೊದಲ ಜಾಗ. ಇಡೀ ಪ್ರಪಂಚದಲ್ಲೇ ಅಷ್ಟು ದೊಡ್ಡ ಸರ್ವೆ ಎಲ್ಲೂ ಆಗಿಲ್ಲ. ಟ್ರಿಗ್ನಾಮೆಟ್ರಿಕಲ್ ಸರ್ವೆ ಅಂದರೆ ಇಡೀ ಭೂಮಿಯನ್ನು, ಇಷ್ಟು ದೊಡ್ಡದಾದ ಭೂಮಿಯನ್ನು ಪ್ರಪಂಚದ ಇನ್ಯಾವುದೇ ಭೂಭಾಗದಲ್ಲೂ ಅಳಿಲಿಲ್ಲ. ಅಳೆದಿದ್ದವ್ರು ನಾವೇ. ಅಳೆದವನು ಲೆಫ್ಟಿನೆಂಟ್ ಕರ್ನಲ್ ವಿಲಿಯಂ ಲ್ಯಾಂಬ್ಡನ್ನು ಅಳೆದಕ್ಕೆ ಶುರು ಮಾಡಿದಂಥದ್ದು 1800 ಇಸ್ವಿ. ಇವತ್ತು 220 ವರ್ಷಗಳ ಕೆಳಗೆ ಅವನು ಈ ಬೆಂಗಳೂರು ಹೆಣ್ಣೂರು ಬಾಗ್ಲೂರು ಮುಖ್ಯ ರಸ್ತೆಯಲ್ಲಿ ಒಂದು ಪಾಯಿಂಟ್ ಹಾಕಿ ಮೇಕ್ರಿ ಸರ್ಕಲ್ ಹತ್ರ ಇನ್ನೊಂದು ಪಾಯಿಂಟ್ ಹಾಕ್ದ. ಆ ಮೊದಲನೇ ಪಾಯಿಂಟ್ ಎಲ್ಲಿಟ್ಟ ಅದನ್ನು ನಾವು ಡಂಪಿಂಗ್ ಯಾರ್ಡ್ ಮಾಡಿದ್ದೀವಿ. ಇತಿಹಾಸ ಪ್ರಜ್ಞೆ ಯಾಕೆ ಎಲ್ರಿಗೂ ಇರಬೇಕು ಅನ್ನೋಕ್ಕೆ ಇದು ಉದಾಹರಣೆ. ಆ ಪುಣ್ಯಾತ್ಮ ಅಲ್ಲಿ ಏರಿಯಾ ಇನ್ಚಾರ್ಜೋ ಇನ್ನೊಬ್ಬನ ಮತ್ತೊಬ್ಬನ ಒಂದು 5 ನಿಮಿಷ ಒಳಗಡೆ ಹೋಗಿ ಇದು ಎಲ್ಲಿ ನಾವು ಸುರಿತಿದ್ದೀವಿ ಅಂತಂದ್ರೆ ಅಲ್ಲಿ ಸ್ಪಷ್ಟವಾಗಿ ಬರೆದಿದೆ GTS ಸರ್ವೆ, ಗ್ರೇಟ್ ಟ್ರಿಗ್ನಾಮೆಟ್ರಿಕಲ್ ಸರ್ವೆ ಅಂತ. ಅಂತ ಸ್ಪಷ್ಟವಾಗಿ ಅವರು ಕಲ್ಲಿನ ಮೇಲೆ ಕೆತ್ಬಿಟ್ಟೋಗಿದ್ದಾರೆ, ಹೋಗಲಿ ಪೇಂಟ್ ಆದರೂ ಅಳಸೋಗುತ್ತೆ ಅನ್ನೋದಕ್ಕಾದರೆ ಕಲ್ಲಿನ ಮೇಲೆ ಕೆತ್ಬಿಟ್ಟೋಗಿದ್ದಾನೆ ಪುಣ್ಯಾತ್ಮ ಬ್ರಿಟಿಷು. ಅದನ್ನು ನೋಡ್ಕೊಂಡು ಓಹೋ ಇದೇನೋ ಹಳೇದಪ್ಪ ಇದು, ಇಲ್ಲಿ ಮಾಡೋದು ಬೇಡ ಅಂತ ಅಷ್ಟೊಂದು ಕನಿಷ್ಠ. ಯಾಕೆಂದರೆ ನೀವು ಆ ಬಿಲ್ಡಿಂಗ್ ನೋಡಿದ್ರೂ 220 ವರ್ಷದ ಹಳೆ ಬಿಲ್ಡಿಂಗ್ ಥರನೇ ಕಾಣ್ತಾ ಇದೆ, ಅದು ಪುರಾತನವಾದಂಥ ಬಿಲ್ಡಿಂಗ್ ಇದೆ. ಇವರು ಅದನ್ನು ಡಂಪಿಂಗ್ ಯಾರ್ಡ್ ಮಾಡ್ಕೊಂಡಿದ್ದಾರೆ. ಇತಿಹಾಸ ಪ್ರಜ್ಞೆ ನಮ್ಮಲ್ಲಿ ಯಾವಾಗಲೂ ಜಾಗೃತವಾಗಿರಬೇಕು ಅನ್ನೋದು ಇದಕ್ಕೆ. ಇಲ್ಲದಿದ್ದರೆ ನಾವು ಅದನ್ನು ಕಳ್ಕೊಂಬಿಡ್ತೀವಿ. ನಾಳೆ ದಿನ ನಾವು ಮುಂದಕ್ಕೆ ಏನು ಹೇಳ್ಕೊಡ್ತೀವಿ ಮಕ್ಕಳಿಗೆ, ಇವ್ರು ಯಾರು ಅಂತ ಏನು ಹೇಳ್ಕೊಡ್ತೀವಿ? ಮೈಸೂರಲ್ಲಿ ಒಂದು ಯಾಕೆ ಇತಿಹಾಸ ಪ್ರಜ್ಞೆ ಎಲ್ಲಿ ಜಾಗೃತ ಆಯಿತು ನನಗೆ ಅಂತ ನಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಮೈಸೂರಲ್ಲಿ ಕೋರ್ಟ್, ಮೈಸೂರು ಕೋರ್ಟ್ ಎದುರುಗಡೆ ಒಂದು ರಸ್ತೆ ಹೋಗುತ್ತೆ, ಮುಖ್ಯ ರಸ್ತೆ ಆ ಕಾಲಕ್ಕದು, ಅದು ವಾಣಿವಿಲಾಸ ರಸ್ತೆ ಅಂತ ಅದರ ಹೆಸರು. ವಾಣಿವಿಲಾಸ ರಸ್ತೆನ ಆಗಿನ ರಾಜಕಾರಣಿಗಳು ಒಂದು ಈಗ ಒಂದು 25 ವರ್ಷದ ಕೆಳಗೆ ಒಂದು ಚೂರು ಕೊನೆಯ ಒಂದು 1/4 ಕಿಲೋಮೀಟರ್ನ ಅಗಲೀಕರಣ ಮಾಡಿ ಅದನ್ನು ಮಹಾತ್ಮ ಗಾಂಧಿ ರಸ್ತೆ ಅಂತ ಹೆಸರಿಟ್ಟರು. ಹಾಗೆ ಸ್ವಲ್ಪ ನಾನು ಮೈಸೂರಲ್ಲಿ ಸ್ವಲ್ಪ ಜಾಗೃತ ಆಯಿತು, ಸ್ವಲ್ಪ ಕೆರೆದೆ. ಮಹಾತ್ಮ ಗಾಂಧಿ ರಸ್ತೆ ನಿಮ್ಗೆ ಎಲ್ಲ ಊರಲ್ಲಿ ಸಿಗುತ್ತೆ. ಮಹಾತ್ಮ ಗಾಂಧಿ ಸರ್ಕಲ್ಲು, ರಸ್ತೆಗಳು ಇಡೀ ಭಾರತದಲ್ಲೆಲ್ಲ ಸಿಗುತ್ತೆ. ನೀವು ಆಮೇಲೆ ಎಲ್ಲಿ ಬೇಕಾದ್ರೆ ಇಟ್ಕೋಬೋದು, ಯಾವುದೇ ಪ್ರಮುಖವಾದ ಸರ್ಕಲ್ ಮಹಾತ್ಮ ಗಾಂಧಿ ರಸ್ತೆ ಅಂತ ಇಟ್ಕೊಂಡು ನೀವು ಗೌರವಿಸ್ಬೋದು. ವಾಣಿವಿಲಾಸ ರಸ್ತೆಯನ್ನು ತೆಗೆದು ಇಟ್ಟಿರಲ್ಲ. ಸೊ ವಾಣಿವಿಲಾಸ ಸನ್ನಿಧಾನ ಅಂದರೆ ಯಾರು? ಈಗ ನೀವೇ ನಿಮ್ಮನ್ನೇ ಕೇಳ್ತೀನಿ, ಹೇಳಿ ಯಾರು? ಅಲ್ವಾ ಈ ವಾಣಿವಿಲಾಸ ಸನ್ನಿಧಾನ ಯಾರಪ್ಪ ಅಂದರೆ, ಏಷ್ಯಾದಿಗೆ ಇಡೀ ಏಷ್ಯಾ ಖಂಡಕ್ಕೇನೆ ಮೊತ್ತ ಮೊದಲಿಗೆ ನಮಗೆ ಈ ಬೆಳಕು ತಂದುಕೊಟ್ಟಂಥ ಮಹಾತಾಯಿ, ವಿದ್ಯುಚ್ಛಕ್ತಿ ಕೊಟ್ಟಂಥ ಮಹಾತಾಯಿ ವಾಣಿವಿಲಾಸ ಸನ್ನಿಧಾನ. 1905ರಲ್ಲಿ ಇಡೀ ಏಷ್ಯಾದಲ್ಲಿ ಬೆಂಗಳೂರಿಗೆ ಮೊತ್ತ ಮೊದಲ ಬಾರಿಗೆ ವಿದ್ಯುಚ್ಛಕ್ತಿ ಬಂತು. ಅದನ್ನು ತತ್ಕೊಂಡಂಥ ಮಹಾತಾಯಿ ವಾಣಿವಿಲಾಸ ಸನ್ನಿಧಾನ. ಮಾರಿಕಣಿವೆ ಡ್ಯಾಮ್ ಕಟ್ಟಿದಂಥ ತಾಯಿ ವಾಣಿವಿಲಾಸ ಸನ್ನಿಧಾನ. ಶಿಂಷಾ ಪ್ರಾಜೆಕ್ಟ್ ಮಾಡಿದಂಥವ್ರು ವಾಣಿವಿಲಾಸ ಸನ್ನಿಧಾನ. ದಕ್ಷಿಣ ಭಾರತದ ಮೊತ್ತ ಮೊದಲ ಹೆಣ್ಣು ಮಕ್ಕಳ ಶಾಲೆ ಮಾಡಿದವರು ವಾಣಿವಿಲಾಸ ಸನ್ನಿಧಾನ. ಆಧುನಿಕ ವೈದ್ಯ ಪದ್ಧತಿ ಅಳಿಸ್ಕೊಂಡು ಮೊತ್ತ ಮೊದಲ ಆಸ್ಪತ್ರೆ ಕಟ್ಟಿದವರು ವಾಣಿವಿಲಾಸ ಸನ್ನಿಧಾನ. ದೊಡ್ಡ ಲಿಸ್ಟು. ಆ ಹೆಸರು ಕಿತ್ಬಿಟ್ಟು ನೀವು ಮಹಾತ್ಮ ಗಾಂಧಿ ಅಂತ ಇಟ್ಬಿಟ್ರಿ. ಮಹಾತ್ಮ ಗಾಂಧಿ ಸಣ್ಣವರಲ್ಲ, ದೊಡ್ಡವರೇ, ಆದರೆ ಇರೋ ಹೆಸರು ಕೀಳಬೇಕಾದಂಥ ನೋವು. ಆಮೇಲೆ ಅದು ಹೋಗ್ಬಿಟ್ರೆ ನೀವು ಮುಂದಿನ ಜನ್ರೇಷನ್ಗೆ ವಾಣಿವಿಲಾಸ ಸನ್ನಿಧಾನ ನಿಮಗೆ ಗೊತ್ತಿರಲ್ವಲ್ಲ,
ಅದಕ್ಕಾಗಿ ನೀವು ತಿಳ್ಕೋಬೇಕು ವಾಣಿ ವಿಲಾಸ ಸನ್ನಿಧಾನ ಯಾರು. ಆವಾಗ ಆ ಹೆಸರು ಮೇಲೆ ಗೌರವ ಬರುತ್ತೆ. ಪ್ರತಿಯೊಂದು ಇವತ್ತಿನ ಕಾಲಕ್ಕೆ ಬಿಡಿ, ಒಂದು ಬಸ್ ಸ್ಟ್ಯಾಂಡ್ ಕಟ್ಬಿಟ್ಟು 50 ಫೋಟೋ ಹಾಕಿರ್ತಾರೆ, ಒಂದು ಬಸ್ ಶೆಲ್ಟರ್ ಕಟ್ಬಿಟ್ಟು ಅತ್ತಡಿ ಅತ್ತಡಿ ಶೆಲ್ಟರ್ಗೆ 50 ಫೋಟೋ ಇರುತ್ತೆ. ಅವತ್ತಿನ ಕಾಲಕ್ಕೆ ಮಹಾನಗರಗಳನ್ನೇ ಕಟ್ಟಿದ್ರು. 100, 150, 120 ವರ್ಷಗಳ ಕೆಳಗೆ ಬ್ರಿಟಿಷ್ ನಿಯೋಗ ಭಾರತಕ್ಕೆ ಬಂದು 525 ಸಂಸ್ಥಾನಗಳನ್ನು ಇದನ್ನು ಮಾಡ್ತಾಯಿತ್ತು. ಏನು ಹೇಳ್ತಾರೆ ಅದಕ್ಕೆ, ವ್ಯಾಲ್ಯೂಯೇಷನ್ ಮಾಡ್ತಾಯಿತ್ತು. ಯಾವ ಸಂಸ್ಥಾನ ಯಾವ ರೇಟಿಂಗಲ್ಲಿದೆ, ಎಷ್ಟು ಬದುಕಲು ಯೋಗ್ಯವಾದಂಥ ಸಂಸ್ಥಾನಗಳು ಅಂತ. ಪ್ರತಿ ವರ್ಷ ಮೊತ್ತ ಮೊದಲನೇ ರ್ಯಾಂಕಿನಲ್ಲಿ ನಮ್ಮ ಮೈಸೂರು ಸಂಸ್ಥಾನ ಬರ್ತಾಯಿತ್ತು. 500 ಸಂಸ್ಥಾನಗಳು, ಮೈಸೂರು ಸಂಸ್ಥಾನ ಅಂದರೆ 9 ಜಿಲ್ಲೆಗಳು ಬೆಂಗಳೂರನ್ನ ಒಳಗೊಂಡಂತೆ 9 ಜಿಲ್ಲೆಗಳನ್ನು ಕೂಡಿಸಿದಂಥ ಮೈಸೂರು ಸಂಸ್ಥಾನ ಪ್ರತಿ ಬಾರಿ ಮೊದಲನೇ ಸ್ಥಾನದಲ್ಲಿರ್ತಾ ಇತ್ತು. ಇವತ್ತಿಗೂ ನೀವು ನೋಡ್ಬೋದು, 100-200 ಅಡಿ ರಸ್ತೆಗಳು ಮೈಸೂರಿನಲ್ಲಿ. ಬುಲೆವಾಡ್ ರಸ್ತೆ ಅಂತ ಒಂದು ಬುಲೆವಾಡ್ ರಸ್ತೆ ಇದೆ. ಅವರು ಫ್ರೆಂಚಿನ ಬುಲೆವಾಡ್ ರಸ್ತೆ ಅನ್ನೋ ಕಲ್ಪನೆ ತಂದಿದ್ದೇ ಮೈಸೂರು ಮಹಾರಾಜರು. ಮಧ್ಯದಲ್ಲಿ ಪಾರ್ಕು, ಆ ಕಡೆ ಈ ಕಡೆ ರಸ್ತೆ, ಪುನಃ ಆ ಕಡೆ ಈ ಕಡೆ ಪಾರ್ಕು, ಪಾರ್ಕು ರಸ್ತೆ ಪಾರ್ಕು. ಇಂಥ ಒಂದು ಅದ್ಭುತವಾದಂಥ ಜೋಡಿ ರಸ್ತೆ ಕಲ್ಪನೆ ತಂದವರು ಮೈಸೂರು ಮಹಾರಾಜರು ಮೊತ್ತ ಮೊದಲ ಬಾರಿಗೆ. ಬುಲೆವಾಡ್ ರಸ್ತೆ ಅಂತ ಗೊತ್ತಿತ್ತು ಯಾರಿಗಾದರೂ? ಗೊತ್ತಿಲ್ಲ. ಸೊ ಬುಲೆವಾಡ್ ರಸ್ತೆ ಅಂತ ತೆಗೆದುಬಿಟ್ರೆ ಹೋಯ್ತು. ಸೊ ಇದನ್ನೆಲ್ಲ ನಮ್ಮ ಇತಿಹಾಸದಲ್ಲಿ ಭಾಳ ಎಷ್ಟು ಅದ್ಭುತವಾದಂಥ ಇತಿಹಾಸ, ಎಷ್ಟು ರೋಮಾಂಚಕಾರಿಯಾದಂಥ ಇತಿಹಾಸ ನಮ್ಮ ಹಿಂದೆ ಇದೆ ಅಂತಂದರೆ ನಮ್ಮದೇ ಸಾಕು ನಮಗೆ. ನೀವು ಭಾರತ ತಿಳ್ಕೊಳಕ್ಕೆ ಇನ್ನೂ ಒಂದು ಜನ್ಮ ಎತ್ತಬೇಕಾಗ್ಬೋದೇನೋ. ನಮ್ಮದೇ ತಿಳ್ಕೊಳಕ್ಕೆ ಹೋಗ್ಬಿಟ್ರೇ ಈ ಜನರಲ್ಲಿ ನಾವು ಅಷ್ಟೂ ಕಲಿಯೋಕ್ಕಾಗಲ್ಲ. ಯಾತಕ್ಕೆ ನಮ್ಮದು ಭಾರತದ ಇತಿಹಾಸ ಸಂಪೂರ್ಣವಾಗಿ ನಾವು ತಿಳ್ಕೋಬೇಕಾದ್ದು ಎಲ್ಲ ಭಾರತೀಯರ ಜವಾಬ್ದಾರಿ ಅದರಲ್ಲಿ. ಆದರೆ ಭಾರತೀಯತೆಯ ಹುಚ್ಚಿನಲ್ಲಿ ನಾವು ನಮ್ಮತನವನ್ನು ಕಳ್ಕೊಳ್ಬಾರ್ದು, ಸ್ಥಳೀಯ ಇತಿಹಾಸವನ್ನು ಕಡೆಗಣಿಸ್ಬಾರ್ದು. ನಾವು ಹುಟ್ಟಿದ ಮನೆ ನಾವು ಮರಿಬಾರ್ದು. ಅದು ಹೆಂಚಿನ ಮನೆ ಇರ್ಬೋದು, ಮಾಡಿ ಮನೆ, ಈಗ ನೀವು ದೊಡ್ಡ ಅಪಾರ್ಟ್ಮೆಂಟಲ್ಲಿ ಇರ್ಬೋದು, ಆದರೆ ಅದರ ಜೊತೆಗಿರುವಂಥ ಭಾವನಾತ್ಮಕ ಸಂಬಂಧಗಳನ್ನು ಕಳ್ಕೋಬಾರ್ದು. ಈಗ ಪತ್ರಕರ್ತರಿಗೆ ಯಾಕಪ್ಪ ಅಷ್ಟು ಇಂಪಾರ್ಟೆಂಟ್ ಅನ್ನೋದು ಒಂದು ಒಳ್ಳೆ ಪ್ರಶ್ನೆ ಸರ್ ಕೇಳಿದ್ರು. ಯಾಕೆ ಇಂಪಾರ್ಟೆಂಟು ಅಂದರೆ ನಾಳೆ ನೀವು ಎಲ್ಲೋ ವರದಿ ಮಾಡೋಕ್ಕೆ ಹೋಗ್ತೀರಿ ಅಂತ ಇಟ್ಕೊಳ್ಳಿ. ಆ ಜಾಗ ಇನ್ನೊಂದು ಐತಿಹಾಸಿಕವಾಗಿ ಭಾಳ ಪ್ರಮುಖವಾದಂಥ ಜಾಗ ಆಗಿರುತ್ತೆ. ಅಂಥ ಜಾಗದಲ್ಲಿ ನೀವು ಇನ್ನೇನೋ ಘಟನೆ ವರದಿ ಮಾಡೋಕ್ಕೆ ಹೋದಾಗ ಆ ಜಾಗದ ಮಹಿಮೆನೂ ನಿಮ್ಗೆ ಗೊತ್ತಿರಬೇಕಾದದ್ದು ಬಹಳ ಅತ್ಯವಶ್ಯಕವಾದದ್ದು. ಅಂಥದ್ದೊಂದು ಜಾಗದಲ್ಲಿ ನೀವು ನಿಂತ್ಕೊಂಡು ವರದಿ ಮಾಡ್ತಾಯಿರ್ತೀರಾ ಬಹುಶಃ. ಈ ಫಾರ್ ಎಕ್ಸಾಂಪಲ್ ನೀವು ನೋಡಿರ್ಬೋದು, ನೋಡಿಲ್ಲ ಗೊತ್ತಿಲ್ಲ, ಮೇಕ್ರಿ ಸರ್ಕಲ್ಲಿ ನೀವು ನಿಂತಿರ್ತೀರಾ. ನೀವು ನೋಡಿದ್ದೀರಾ ಮೇಕ್ರಿ ಸರ್ಕಲ್ ನೋಡಿದ್ದೀರಾ? ಮೇಕ್ರಿ ಅನ್ನೋರು ಇನಾಯತುಲ್ಲಾ ಮೇಕ್ರಿ ಅಂತ ಒಬ್ಬ ಸೌದಿ ಅರೇಬಿಯಾದ ಒಬ್ಬ ಕಾಂಟ್ರಾಕ್ಟ್ರು. ಭಾರತಕ್ಕೆ ಕಾಂಟ್ರಾಕ್ಟ್ ಮಾಡಿಸೋದಕ್ಕೆ ಅಂತ ಬಂದರು ಅಂತ, ಬಿಸ್ನೆಸ್ ಮಾಡಿಸೋದಕ್ಕೆ ಬಂದರು ಅಂತ ನಾವು ಹೇಳ್ಬೋದು. ಕಾಂಟ್ರಾಕ್ಟ್ರು ಮತ್ತು ಇನ್ನಿತರ ವ್ಯಾಪಾರಾಭಿವೃದ್ಧಿಗೆ ಭಾರತಕ್ಕೆ ಬಂದಂಥ ಇನಾಯತುಲ್ಲಾ ಮೇಕ್ರಿ ಒಂದಿನ ಇವತ್ತಿನ ಹೆಬ್ಬಾಳ ಪ್ರದೇಶ ಎಲ್ಲಿ ಮೇಕ್ರಿ ಸರ್ಕಲ್ ಇದೆ ಅಲ್ಲಿ ನಿಂತ್ಕೊಂಡು ನೋಡ್ತಿದ್ದಾಗ ಹೆಬ್ಬಾಳದಿಂದ ಊರೊಳಗೆ ಬರಬೇಕಾದ್ರೆ ಅಲ್ಲೊಂದು ದಿಬ್ಬ ಇತ್ತು. ಆ ದಿಬ್ಬದ ಮೇಲೆ ಆವತ್ತಿನ ಚಕ್ಕಡಿ ಗಾಡೀಲಿ ಎತ್ತುಗಳು ಆ ದಿಬ್ಬ ಹತ್ಕೊಂಡ್ಬರಬೇಕಿತ್ತು. ರಸ್ತೆ ಅನ್ನೋದು ಇರಲಿಲ್ಲ. ಆ ಭಾರಕ್ಕೆ ಆ ಎತ್ತುಗಳು ಕುಸಿದೋಗಿ ಅದರ ಕಾಲುಗಳು ಮುರಿದೋಗ್ತಾ ಇತ್ತು. ಅಲ್ಲಿಂದ ಅಕ್ಕಿ ಬೇಳೆ ತರಕಾರಿ ಸಾಮಾನು ತರಬೇಕಿತ್ತಲ್ಲ, ಆವಾಗೆಲ್ಲ 100 ವರ್ಷದ ಕೆಳಗೆ ಯಾವುದು ಮೋಟಾರ್ ಇಲ್ಲದೆ ಇರೋ ಕಾಲ. ಹಳ್ಳಿಗಳಿಂದ ಬರುವಂಥ ಎತ್ತಿನ ಗಾಡಿಗಳು ಅದರ ಭಾರವನ್ನು ತಡೆಯಲಾಗದೆ ಎತ್ತುಗಳ ಕಾಲು ಮುರಿದೋಗ್ತಿತ್ತಂಥ ಕಾಲದಲ್ಲಿ ಈ ದೃಶ್ಯವನ್ನು ಕಣ್ಣಾರೆ ಕಂಡಂಥ ಇನಾಯತುಲ್ಲಾ ಮೇಕ್ರಿ ಈಗ 115 ವರ್ಷಗಳ ಹಿಂದೆ 10,000 ರೂಪಾಯಿಗಳನ್ನು ತನ್ನ ಜೇಬಿನಿಂದ ಖರ್ಚು ಮಾಡಿ ಆ ರಸ್ತೆ ಮಾಡಿಸ್ತಾರೆ. ಆ ಕಾಲಕ್ಕೆ ಇಲ್ಲಿ ದಿವಾನರಾಗಿದ್ದವರು ಮಿರ್ಜಾ ಇಸ್ಮಾಯಿಲ್ ಸಾಹೇಬರು. ತಕ್ಷಣ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವತ್ತಿನ ಸಂಸ್ಥಾನದ ಮಹಾರಾಜರ ಗಮನಕ್ಕೆ ತರ್ತಾರೆ. ಮಹಾರಾಜರು ಅದನ್ನು ತಂದು, ಓಹ್ ನನ್ನ ಸಾಮ್ರಾಜ್ಯದಲ್ಲೂ ಇಂಥವನೊಬ್ಬ ಇದನ್ನಲ್ಲಪ್ಪ ಅಂತೇಳಿ ಅಲ್ಲೊಂದು ಸರ್ಕಲ್, ಮುಂಚೆ ದೊಡ್ಡ ಸರ್ಕಲ್ ಇತ್ತು, ನೀವು ನೋಡಿದಿರೋ ಇಲ್ಲೋ, ಈಗ ಅಂಡರ್ ಪಾಸ್ ಆಗೋಯಿತು, ಅಲ್ಲೊಂದು ದೊಡ್ಡ ಸರ್ಕಲ್ ಇತ್ತು ಮೇಕ್ರಿ, ಅದೊಂದು ಸರ್ಕಲ್ಲೇ ಮಾಡಿ ಆ ರಸ್ತೆನ ಇನ್ನೂ ಇಂಪ್ರೂವ್ ಮಾಡಿ ಮಹಾರಾಜರು ಮೇಕ್ರಿ ಸರ್ಕಲ್ ಅಂತಲೇ ಹೆಸರಿಡ್ತಾರೆ. ಹಾಗಾಗಿ ಅವರ ಹೆಸರು ಶಾಶ್ವತ ಆಯಿತು. ಆದರೆ ಶಾಶ್ವತ ಮಾಡಿದ್ರು ಮಹಾರಾಜರು ಹೊರಟವರು, ಮೇಕ್ರಿನ ಹೊರಟವರು, ಎಲ್ಲ ಹೊರಟವರು. ಈಗ ನಾವು ಮೇಕ್ರಿ ಅಂದರೆ ಯಾರು ಅಂತ ತಿಳ್ಕೋಬೇಕೆ ಅಥವಾ ಏನು ಅಂತ ತಿಳ್ಕೋಬೇಕೆ? ಸೊ ಈಗ ನೀವು ಮೇಕ್ರಿ ಸರ್ಕಲ್ ಹತ್ರ ಏನೋ ರಿಪೋರ್ಟ್ ಮಾಡೋಕ್ಕೋ ಏನೋ ವರದಿ ಮಾಡೋಕ್ಕೆ ಹೋದಾಗ ನಿಮ್ಗೆ ಈ ಇತಿಹಾಸದ ಅರಿವಿರಬೇಕು. ಆಗ ನೀವು ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಅದನ್ನಲ್ಲಿ ಜೋಡಿಸ್ಬಾರ್ದ್ರೆ ನಿಮ್ಗೆ ಇರೋ ವರದಿಗೆ ಬರೋ ಫ್ಲೇವರೇ ಬೇರೆ ಆಗೋದು. ಅದೇ ಥರ ಅಲಿ ಅಸ್ಕರ್ ರಸ್ತೆ. ಅಲಿ ಅಸ್ಕರ್ ಯಾರು? ಮಹಾನ್ ವ್ಯಕ್ತಿ ಅಲಿ ಅಸ್ಕರ್. ಬೆಂಗಳೂರಿನಲ್ಲಿ 300ಕ್ಕೂ ಅಧಿಕ ಕಟ್ಟಡಗಳನ್ನು ಹೊಂದಿದ್ದಂಥ ಶ್ರೀಮಂತ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಲಿ ಅಸ್ಕರ್ 5 ತಲೆಮಾರು ನಮ್ಮ ಭಾರತ ದೇಶದ ಸೇವೆಯನ್ನು ಇವತ್ತಿಗೂ ಮಾಡ್ತಾ ಇರತಕ್ಕಂಥ ಒಂದು ಕುಟುಂಬ. 1821 ಪರ್ಷಿಯಾದಿಂದ ಬಂದಂಥ ಅಲಿ ಅಸ್ಕರ್ ಶಿರಾಜಿ, ಪರ್ಷಿಯಾದ ಊರಾದಂಥ ಶಿರಾಜಿ ಅನ್ನೋ ಊರಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿಗೆ ಮನಸ್ಸೋತು ಇಲ್ಲೇ ಸೆಟ್ಲಾಗಿ ಕುದುರೆಗಳ ವ್ಯಾಪಾರಕ್ಕೆ ಅಂತ ಬಂದಂಥ ವ್ಯಕ್ತಿ.
ಇಡೀ ಭಾರತದಲ್ಲಿದ್ದ ಬ್ರಿಟಿಷರಿಗೆಲ್ಲ ಸ್ನೇಹವನ್ನು ಸಂಪಾದನೆ ಮಾಡ್ಕೊಂಡು ಮಾರ್ಕ್ ಕಬ್ಬನ್ನಿಂದ ಹಿಡಿದು ಲಾರ್ಡ್ ಮಾರ್ನಿಂಗ್ಟನ್ವರೆಗೆ ಎಲ್ಲರನ್ನು ಸ್ನೇಹವನ್ನು ಸಂಪಾದನೆ ಮಾಡ್ಕೊಂಡು ಎಲ್ರಿಗೂ ಕುದುರೆಗಳನ್ನು ಮಾರಿ ಅದೇ ಕಾಲಕ್ಕೆ ಮಹಾರಾಜರಾಗಿದ್ದಂಥ ಮೂರನೇ ಕೃಷ್ಣರಾಜ ಒಡೆಯರ ಫ್ರೆಂಡ್ ಮಾಡಿಕೊಂಡು ಆಗ ಮಹಾರಾಜರಿಂದ ಬ್ರಿಟಿಷರ ಅಧಿಕಾರವನ್ನು ಕಿತ್ಕೊಂಡಿರ್ತಾರೆ. ಅದನ್ನು ವಾಪಸ್ ಕೊಡಿಸೋದಕ್ಕೆ ಇನ್ಫ್ಲೂಯೆನ್ಸ್ ಮಾಡಿದಂಥ ವ್ಯಕ್ತಿ ಅಲಿ ಅಸ್ಕರ್ ಸಾಹೇಬ್. ಬ್ರಿಟಿಷರಿಗೆ ಯಾಕೆ ಅವ್ರು ಕಿತ್ಕೊಂಡಿರಿ, ವಾಪಸ್ ಕೊಡಿ ನೀವು, ಅವ್ರು ಸಿಂಹಾಸನ ಯಾಕೆ ಇಟ್ಕೊಂಡಿದ್ದಾರೆ, ನೀವು ವಾಪಸ್ ಕೊಡಿ ಅವ್ರ ಅಧಿಕಾರನ ಅಂತ ನೀವು ಒತ್ತಾಯ ಹಾಕಿದಂಥ ವ್ಯಕ್ತಿ ಅಲಿ ಅಸ್ಕರ್ ಸಾಹೇಬ್. ಬ್ರಿಟಿಷ್ ಕ್ಲಬ್ಗಳಿಗೆ ನಮಗೆಲ್ಲ ಪ್ರವೇಶ ಇರಲಿ, ನಿಮಗೆಲ್ಲ ಚೆನ್ನಾಗಿ ಗೊತ್ತಲ್ಲ, ಇಂಡಿಯನ್ಸ್ ಆ್ಯಂಡ್ ಡಾಗ್ಸ್ ಆರ್ ನಾಟ್ ಅಲೌಡ್ ಈ ಫೇಮಸ್ ಬೋರ್ಡ್ ನೀವೆಲ್ಲ ನೋಡಿರ್ಬೋದು. ಅಂಥ ಕಾಲದಲ್ಲಿ ಭಾರತದಲ್ಲಿದ್ದಂಥ ಬ್ರಿಟಿಷ್ ಕ್ಲಬ್ಗಳಿಗೆ ಯಾವುದೇ ಪೂರ್ವಾನುಮತಿ ಇಲ್ಲದೆ ಯಾವುದೇ ಕಾಲದಲ್ಲೂ ಹೋಗಬಹುದಾಗಿದ್ದಂಥ ಏಕೈಕ ನಾನ್ ಬ್ರಿಟಿಷ್ ಈ ಅಲಿ ಅಸ್ಕರ್. ಮಹಾರಾಜರಿಗೆ ಅಷ್ಟು ಸಹಾಯ ಮಾಡಿ ಅವರ ಸಿಂಹಾಸನವನ್ನು ವಾಪಸ್ ಕೊಡಿಸೋದ್ರಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದಂಥವು. 300 ಅಧಿಕ ಕಟ್ಟಡಗಳನ್ನು ಕಟ್ಟಿದಂಥವು. ಎಲ್ಲದಕ್ಕಿಂತ ಮುಕುಟಮಣಿಯಾಗಿ ಇವತ್ತಿನ ಗವರ್ನರ್ ವಾಸ ಮಾಡುವಂಥ ರಾಜಭವನವನ್ನು ಕಟ್ಟಿದಂಥವರು ಇದೇ ಅಲಿ ಅಸ್ಕರ್ ಸಾಹೇಬ್. ಇವತ್ತು ನೀವೇನು ರಿಚ್ಮಂಡ್ ಟೌನು ಇನ್ಫೆಂಟ್ರಿ ರೋಡ್ ನೋಡ್ತಿರಲ್ಲ, ಆ ಏರಿಯಾ ಪೂರ್ತಿ ಅವರದ್ದೇ ಸ್ವಂತ ಆಗಿತ್ತು, ಅಷ್ಟು ಅವರದ್ದೇನೆ. ಅಲಿ ಅಸ್ಕರ್ ಮಗ ಮೊಹಮ್ಮದ್ ಆಗಾ ಮೊಹಮ್ಮದ್ ಅಂತ, ಆಗಾ ಜಾನ್ ಅಂತೇಳಿ, ಮಹಾರಾಜ 10ನೇ ಚಾಮರಾಜೇಂದ್ರ ಒಡೆಯರು. ಚಾಮರಾಜೇಂದ್ರ ಒಡೆಯರು ಯಾರು? ಈಗ ನೀವು ಕಬ್ಬನ್ ಪಾರ್ಕಿಗೆ ಚಾಮರಾಜೇಂದ್ರ ಪಾರ್ಕ್ ಅಂತ ಇಟ್ಟಿದ್ದೀರಲ್ಲ, ಗೊತ್ತಲ್ವ, ಗೊತ್ತಿರಬೇಕಲ್ಲ ನಿಮಗೆ. ಕಬ್ಬನ್ ಪಾರ್ಕಿಗೆ ಬ್ರ್ಯಾಕೆಟಲ್ಲಿ ಚಾಮರಾಜೇಂದ್ರ ಪಾರ್ಕ್ ಅಂತ ಇಟ್ಟಿದ್ದಾರೆ. ಆ ಚಾಮರಾಜೇಂದ್ರ ಒಡೆಯರು ಈ ಮುಮ್ಮಡಿ ಕೃಷ್ಣರಾಜ ಒಡೆಯರ ಮಗ. ಅವರ ಆಸ್ಥಾನದಲ್ಲಿ ಕಮಿಷನರ್ ಆಗಿದ್ದಂಥವರು ಆಗಾ ಜಾನ್, ಅವ್ರ ಮಗನೇ ಮಿರ್ಜಾ ಇಸ್ಮಾಯಿಲ್ ಸಾಹೇಬರು. ಮಿರ್ಜಾ ಇಸ್ಮಾಯಿಲ್ ಗೊತ್ತಲ್ಲ, ದಿವಾನ್ ಆಫ್ ಮೈಸೂರು ಆಗಿದ್ದರು. ಅವ್ರ ಮಗ ಮೊಹಮ್ಮದ್ ಹಸ್ನೈನ್ ಮಿರ್ಜಾ ಅಂತೇಳಿ ಇವತ್ತಿನ ಭಾರತದ ಅತ್ಯುತ್ತಮ ಕುದುರೆ ತಜ್ಞರಲ್ಲಿ ಒಬ್ಬರು. ಅವ್ರ ಮಗ ಮಿಸ್ಟರ್ ಮಿರ್ಜಾ, ಇನ್ನೊಬ್ಬರು ಅವ್ರ ಹೆಸರು ನಂಗೆ ಬರ್ತಾಯಿತ್ತು, ಅವರು ಇವತ್ತಿನ ಭಾರತದ ಇಕ್ವೆಸ್ಟ್ರಿಯನ್ನಲ್ಲಿ ಒಲಿಂಪಿಕ್ ಚಾಂಪಿಯನ್. ಹೀಗೆ ಅವರ ಐದೂ ತಲೆಮಾರು ಭಾರತವನ್ನು ಪ್ರತಿನಿಧಿಸಿ ಸೇವೆಯನ್ನು ಮಾಡ್ತಾರೆ. ಸೊ ನೀವು ಒಂದು ಅಲಿ ಅಸ್ಕರ್ ರಸ್ತೆಗೆ ಹೋದರೆ ಇಷ್ಟೂ ನಿಮ್ಮ ತಲೆ ಒಳಗೆ ಬಂದುಬಿಡ್ಬೇಕು. ಆಗ ನೀವು ಅಲ್ಲಿ ನಿಮ್ಮದು ಒಳಗಡೆ ನೀವು ಬರೆಯೋವಂಥ ವರದಿ ಹೇಗಿರ್ತದೆ? ಸೊ ಹೀಗೆ ನಮ್ಮದೇ ಎಷ್ಟಿದೆ ನೋಡಿ, ನಾನು ಎಷ್ಟು ಬರೀ ಒಂದು ಬೆಂಗಳೂರದೇ ನೀವು ಒಂದು 10 ವರ್ಷ ಓದ್ಬೋದಾದಷ್ಟು ಇತಿಹಾಸ ಇರುವಂಥ ಕಾಲಕ್ಕೆ. ನಾವು ಯಾವುದೋ ಒಂದು ಐಕಾನ್ ಬೇಕು, ಯಾವುದೋ ಒಬ್ಬ ಮಾದರಿ ಬೇಕು, ಯಾವನೋ ಒಬ್ಬ ನಮಗೆ ರೋಲ್ ಮಾಡಲ್ ಬೇಕು ಅಂದರೆ ಇನ್ಯಾರನ್ನು ನೋಡ್ತೀನಿ? ಎಷ್ಟು ಹಳೆಯದು ಬೆಂಗಳೂರು? ಬೆಂಗಳೂರು ಅನ್ನೋ ಹೆಸರು ಹೆಂಗೆ ಬಂತು ಹೋಗಲಿ ಹೇಳಿ? ಅಲ್ಲ, ಬೆಂಗಳೂರು ಅನ್ನೋ ಹೆಸರು ಬೆಂದಕಾಳೂರು ಅನ್ನೋದು ಬರೆದು ಒಂದು ಸಣ್ಣ ಕತೆ, ಅದಕ್ಕೆ ಕಪೋಲ ಕಲ್ಪಿತ ಕತೆ ಅದೆಲ್ಲೂ ಶಾಸನದಲ್ಲಿ ಇಲ್ಲ. 151ನೇ ಇಸ್ವಿನಲ್ಲಿ ಬೆಂಗಳೂರಿನ ಅತ್ಯಂತ ಪುರಾತನ ದೇವಸ್ಥಾನ ಬೇಗೂರಿನ ಪಂಚಲಿಂಗೇಶ್ವರನ ದೇವಸ್ಥಾನ, ಬೇಗೂರು ಇದೆಯಲ್ಲ ಎಲೆಕ್ಟ್ರಾನ್ ಸಿಟಿ ಹತ್ರ, ಅದೇ ಓಲ್ಡೆಸ್ಟ್ ಟೆಂಪಲ್. ಅಲ್ಲಿ ಬೆಂಗಳೂರಿನ ಕಾಳಗದಲ್ಲಿ ಈ ಊರನ್ನು ನಿನಗೆ ಕಾಣಿಕೆಯಾಗಿ ಕೊಟ್ಟೆ ಅಂತ ಗಂಗರ ಅರಸನಾದಂಥ ಶ್ರೀಪುರುಷ ಒಂದು ಶಾಸನ ಹಾಕಿದ್ದಾನೆ. ಹಾಗಾಗಿ ಬೆಂಗಳೂರು ಅನ್ನೋದು ಊರ ಹೆಸರು 1ನೇ ಶತಮಾನದಲ್ಲಿ ಇತ್ತು. ನೀವು ಆ ಕಡೆ ಹೋದಾಗ ನೋಡಬೇಕು ಅದನ್ನೆಲ್ಲ. ಒಂದು ಶಾಸನ ಅಲ್ಲಿದೆ, ಒಂದು ಶಾಸನ ಮ್ಯೂಸಿಯಂ ವಿಶ್ವೇಶ್ವರ ಮ್ಯೂಸಿಯಂ ಕಸ್ತೂರ್ಬಾರ್ ರಸ್ತೆಯಲ್ಲಿ ಮ್ಯೂಸಿಯಂ ಇದೆಯಲ್ಲ, ಅದರೊಳಗೂ ಒಂದು ಶಾಸನ ಇಟ್ಟಿದ್ದಾರೆ. ಅದಾದಮೇಲೆ ನಮ್ಮ ದಿಂಬ್ಳೂರೊಳಗಡೆ, ಸಾರಿ ದೊಂಬ್ಳೂರೊಳಗಡೆ, ಅದನ್ನು ದಿಂಬ್ಳೂರು ಅಂತ ಪುರಾತನವಾಗಿ ಕರಿತಾ ಇದ್ದು ಈಗ ದೊಂಬ್ಳೂರು ಆಯಿತು. ಅದರೊಳಗಡೆ ಚೊಕ್ಕಲಿಂಗೇಶ್ವರ ದೇವಸ್ಥಾನ ಅಂತ ಒಂದಿದೆ, ಅದರೊಳಗಡೆಯೂ ಒಂದು ತಮಿಳಿನಲ್ಲಿ ಶಾಸನ ಬರೆದಿದ್ದಾರೆ ಆ ಫೌಂಡೇಶನ್ ಮೇಲೆ, ಬೆಂಗಳೂರಿನಲ್ಲಿರುವಂಥ ದೇವಸ್ಥಾನ ಅಂತ. ಅದು 6ನೇ ಶತಮಾನದ ದೇವಸ್ಥಾನ, ತುಂಬ ಪುರಾತನವಾಗಿ ಈ ಥರ 28ರಿಂದ 30 ಕಡೆ ಶಿಲಾಶಾಸನ, ತಾಮ್ರದ ಶಾಸನ ಮತ್ತು ತಾಳೆಗರಿಗಳಲ್ಲಿ ಬೆಂಗಳೂರು ಅನ್ನೋ ಊರಿನ ಪ್ರಸ್ತಾಪ ಆಗಿದೆ. ಹಾಗಾಗಿ ಬೆಂದಕಾಳೂರು, ಅದು ಬೆಂಗಾಡೂರು, ಅವೆಲ್ಲ ಯಾವುದೇ ಆಧಾರಗಳಿಲ್ಲದ ಕಥೆ, ಜನಪದ ಕಥೆ. ಇಂಥ ಸೂಕ್ಷ್ಮಗಳು ನೀವು ತಿಳ್ಕೊಬೇಕು. ಬೆಂಗಳೂರಲ್ಲಿ ಏನೇನಿದೆ ಅಂತ ತಿಳ್ಕೊಳ್ಳೋದೇ ಇನ್ನೊಂದು ಸಾಹಸ. ನೀವೆಲ್ಲಿ ಹೋಗ್ತಿದ್ದೀರಿ, ಆ ಹೋದಾಗ ಅಲ್ಲಿ ಏನಿರುತ್ತೆ? ಈಗ ನೀವು ಫ್ಲೈಓವರ್ ಹತ್ತುತ್ತಾ ಇದ್ದೀರಿ, ಶಿರ್ಸಿ ಸರ್ಕಲ್ ಪಕ್ಕದ ಫ್ಲೈಓವರು, ಆ ಫ್ಲೈಓವರ್ ಪಕ್ಕಕ್ಕೆ ಒಂದು ಬಿಲ್ಡಿಂಗ್ ರಿನೋವೇಟ್ ಮಾಡ್ತಾ ಇದ್ದಾರೆ ಪೊಲೀಸ್ ಕ್ವಾರ್ಟರ್ಸ್ ಒಳಗಡೆ. ಅದು ಬೆಂಗಳೂರಿನ ಟೋಲ್ ಗೇಟ್ ಆಗಿತ್ತು, ಸುಂಕ ಕಲೆಕ್ಟ್ ಮಾಡುವಂಥ ಎಂಟ್ರಿ ಪಾಯಿಂಟ್ ಆಗಿತ್ತು. ಅದೊಂದೇ ಎಂಟ್ರಿ ಇತ್ತು ಬೆಂಗಳೂರಿಗೆ ಆಗ 1800ನಲ್ಲಿ ಬ್ರಿಟಿಷರು ಕಟ್ಕೊಂಡಂಥ ಎಂಟ್ರಿ. ಬೆಂಗಳೂರಲ್ಲಿ ಒಂದು ಘೋರವಾದಂಥ ಯುದ್ಧ ನಡೀತು, ಭಾಳ ದೊಡ್ಡ ಯುದ್ಧ ನಡೀತು ಬೆಂಗಳೂರಲ್ಲಿ 1791ನಲ್ಲಿ. ಇವತ್ತಿನ ಕೆ ಆರ್ ಮಾರ್ಕೆಟ್ ಏರಿಯಾ ಇದೆಯಲ್ಲ, ಅಲ್ಲೊಂದು ಕೆರೆ ಇತ್ತು, ಅದನ್ನು ಸಿದ್ದಿಕಟ್ಟೆ ಕೆರೆ ಅಂತ ಕರೀತಾಯಿದ್ರು. ಆ ಕೆರೆ ಪಕ್ಕದ ದಂಡೇನೇ ಸಿದ್ದಿಕಟ್ಟೆ.
ಅದೇ ದಂಡೆ ಮೇಲೇ ಆ ಸಿದ್ದಿಕಟ್ಟೆ ದಂಡೆ ಮೇಲೇ ಒಂದು ಮರದ ಪೋಲಾಕಿ 1905ರಲ್ಲಿ ಬೀದಿ ದೀಪವನ್ನು ಅಳವಡಿಸಲಾಯಿತು. ಅದೇ ಏಷ್ಯಾದ ಮೊತ್ತ ಮೊದಲ ಬೀದಿ ದೀಪ ನಮಗೆ ಬಂದಿದ್ದು. ಆ ಕೆರೆ ದಂಡೆನೇ ಸಮತಟ್ಟು ಮಾಡಿಬಿಟ್ಟು ಕೆ ಆರ್ ಮಾರ್ಕೆಟ್ ಕಟ್ಟಿದ್ರು. ಅದು ನಮ್ಮ ಕರ್ನಾಟಕದ ಮೊತ್ತ ಮೊದಲ ಶಾಪಿಂಗ್ ಮಾಲ್. ಏಕೆಂದರೆ ಏರ್ಪಿಂಟು ಹೆಲಿಕಾಪ್ಟರ್ ಎಲ್ಲ ಸಿಗ್ತಾಯಿತ್ತು ಅಲ್ಲಿ ಕೆ ಆರ್ ಮಾರ್ಕೆಟಲ್ಲಿ. 1927ರಲ್ಲಿ ಕೆ ಆರ್ ಮಾರ್ಕೆಟ್ ಕಟ್ಟಿದ್ರು, 28ರಲ್ಲಿ ಜಾನ್ಸನ್ ಮಾರ್ಕೆಟ್ ಕಟ್ಟಿದ್ರು, 29ರಲ್ಲಿ ರಸಲ್ ಮಾರ್ಕೆಟ್ ಕಟ್ಟಿದ್ರು. 27, 28, 29 ಮೂರು ಮಾರ್ಕೆಟ್, ರಸಲ್ ಮಾರ್ಕೆಟ್, ಜಾನ್ಸನ್ ಮಾರ್ಕೆಟ್, ಕೆ ಆರ್ ಮಾರ್ಕೆಟ್. ಮೂರೂ ಆವತ್ತಿನ ಕಾಲದ ಶಾಪಿಂಗ್ ಮಾಲ್ಗಳ ಲೆಕ್ಕ. ಅಷ್ಟು ದೊಡ್ಡ ಮಾರ್ಕೆಟೇ ಎಲ್ಲೂ ಇರಲಿಲ್ಲ. ಆ ಬೀದಿ ದೀಪ ನೋಡೋದಕ್ಕೆ ಸುತ್ತಮುತ್ತಲ ಹಳ್ಳಿಗಳಿಂದ, ದಾವಣಗೆರೆಯಿಂದ ಅಷ್ಟು ಸುತ್ತಮುತ್ತಲ ಹಳ್ಳಿಗಳಿಂದ ಗಾಡಿ ಮಾಡ್ಕೊಂಡು ಬರೋರು ಈ ದೀಪ ನೋಡೋಕ್ಕೆ ಬರೋರು. ದೀಪ ಇದೆ ಅಂತೆ, ಅದು ಹೆಂಗೋ ಎಲ್ಲೋ ಏನೋ ಮಾಡೋದು, ಇದು ಹತ್ಕೊಂಡ್ಬಿಡುತ್ತಂತೆ ಅನ್ನೋದು ಅದೇ ಒಂದು ಆಶ್ಚರ್ಯ ನಮ್ಮ ಜನ. ಆ ಕೆರೆ ಇತ್ತಲ್ಲ, ಆ ಕೆರೆ ಪಕ್ಕದಲ್ಲಿ ಬಲಗಡೆ ಒಂದು ಕೋಟೆ ಇತ್ತು. ಬೆಂಗಳೂರು ಕೋಟೆ ಅಂದರೆ ಯಾವುದು ನೀವು ತೋರಿಸೋದು? ಫೋರ್ಟ್. ಅಲ್ಲಿ ಇನ್ನೂ ಎರಡು ಕೋಟೆ ಇತ್ತು. ಒಂದು ಇದು ಒಂದು ರಾಜರ ಕೋಟೆ. ಕೆ ಆರ್ ಮಾರ್ಕೆಟಲ್ಲಿ ನೀವು ನಿಂತ್ಕೊಂಡ್ರೆ ಸಿಗ್ನಲಲ್ಲಿ ಬಲಗಡೆ ಕಾಣಿಸೋದು ರಾಜರ ಕೋಟೆ, ಎಡಗಡೆ ಕಾಣಿಸೋದು ಒಂದು ಪೇಟೆ ಕೋಟೆ ಅಂತಿತ್ತು. ನೀವು ಅವೆನ್ಯೂ ರೋಡಿಂದ ಸ್ಟಾರ್ಟ್ ಆಗಿ ಹಲ್ಸೂರು ಗೇಟ್ ಪೊಲೀಸ್ ಸ್ಟೇಷನ್ ಎಲ್ಲ ಬಳಸ್ಕೊಂಡು ಕಬ್ಬನ್ ಪೇಟೆ ಚಿಕ್ಕಪೇಟೆ ಒಳಗಡೆ ಎಲ್ಲ ಬಳಸ್ಕೊಂಡು ಬಂದು ಅಲ್ಲಿ ನಿಂತ್ಕೋತಾ ಇತ್ತು. ಅದನ್ನು ಪೇಟೆ ಕೋಟೆ ಅಂತ ಕರೆಯೋರು, ಇದನ್ನು ರಾಜರ ಕೋಟೆ ಅಂತ ಕರೆಯೋರು. ಪೇಟೆ ಕೋಟೆ ಇಲ್ಲ, ಈಗ ಎಲ್ಲ ಹೋಯ್ತು. ರಾಜರ ಕೋಟೆ ಅದು ಎರಡೂ ಕೋಟೆಗಳನ್ನು ಕಟ್ಟಿದವರು ಹಿರಿಯ ಕೆಂಪೇಗೌಡರು. ಮಣ್ಣಲ್ಲಿ ಕಟ್ಟಿದಂಥ ಕೋಟೆ ಇದು, ಮಣ್ಣಲ್ಲಿ ಕಟ್ಟಿದಂಥ ಕೋಟೆ ಎಲ್ಲ ಸೈಟ್ ಆಯಿತು, ಮನೆ ಆಯಿತು, ಅಂಗಡಿ ಆಯಿತು. ಇದನ್ನು ಆಮೇಲೆ ಬಂದಂಥ ಹೈದರ್ ಅಲಿ ಖಾನ್ ಅದನ್ನು ಕಲ್ಲಲ್ಲಿ ಕಟ್ಕೊಂಡಿದ್ದಕ್ಕೆ ಉಳ್ಕೋತು. ಸೊ ಬೆಂಗಳೂರು ಕೋಟೆ ಅಂದಾಗ ನಿಮ್ಗೆ ಎರಡು ಕೋಟೆ ಜ್ಞಾಪಕ ಬರಬೇಕು. ಮಾಕಿ ನೀಟ ಡೀಟೇಲ್ಸ್ ಬೇಕಾದ್ರೆ ನೀವು ಓದ್ಕೋಬೋದು, ಬಟ್ ಬೆಂಗಳೂರು ಕೋಟೆ ಅಂದ ತಕ್ಷಣ ನಿಮ್ಗೆ ಎರಡು ಕೋಟೆ ಜ್ಞಾಪಕ ಬರಬೇಕು. ಬೆಂಗಳೂರಲ್ಲಿ ಒಂದು ಮಿಸೈಲ್ ಫ್ಯಾಕ್ಟ್ರಿ ಇತ್ತು. ಯುರೋಪ್ ಮತ್ತು ಏಷ್ಯಾದ ಮೊತ್ತ ಮೊದಲ ಬಂಕರ್ ಟೈಪ್ ಕನ್ಸ್ಟ್ರಕ್ಷನ್ ಆಗಿದ್ದು ಬೆಂಗಳೂರಲ್ಲೇ. ಕಲಾಸಿಪಾಳ್ಯಕ್ಕೆ ಹೋದರೆ ನೀವು, ಕಲಾಸಿಪಾಳ್ಯದಲ್ಲಿ ಕೋಟೆ ವೆಂಕಟರಮಣ ಸ್ವಾಮಿ ಎದುರುಗಡೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಇದೆಯಲ್ಲ, ಅದ್ರ ಹಿಂಭಾಗದಲ್ಲಿದೆ ಅದು. ಟಿಪ್ಪು ಸುಲ್ತಾನ ಅದನ್ನು ಕಟ್ಟಿಸ್ದ. ಅದನ್ನು ಯಾತಿ ಕಟ್ಟಿಸ್ದಪ್ಪ ಅಂತಂದರೆ, ಈ ಕಬ್ಬನ್ಪೇಟೆ ಒಳಗಡೆ ತಾರಾಮಂಡಲ್ ಪೇಟೆ ಅಂತ ಒಂದು ಏರಿಯಾ ಇದೆ. ಇವತ್ತಿಗೂ ಅಲ್ಲಿ ಯಾರು ಕೇಳಿದ್ರು ನಿಮ್ಗೆ ಹೇಳಲ್ಲ ತಾರಾಮಂಡಲ್ ಪೇಟೆ ಅಂತ. ಯಾರೋ ಹಳಬರು ನನ್ನಂಥವ್ರು ಯಾರೋ ವಯಸ್ಸಾಗಿರೋರು ಸಿಕ್ಕಿದ್ರೆ ನಿಮ್ಗೆ ಹೇಳಿ ತೋರಿಸ್ತಾರೆ ಅಷ್ಟೇ. ಅಲ್ಲಿ ಒಂದು ಮಿಸೈಲ್ನ ಫ್ಯಾಕ್ಟ್ರಿ ಇತ್ತು. ಫ್ರೆಂಚಿನ ವಿಜ್ಞಾನಿಗಳು, ಇಂಜಿನಿಯರ್ಗಳು ಮತ್ತು ನಮ್ಮ ಮೈಸೂರಿನವರು ಸೇರಿಕೊಂಡು ಅಲ್ಲಿ ಆ ಫ್ಯಾಕ್ಟ್ರಿನಲ್ಲಿ ರ್ಯಾಕೆಟ್ಗಳನ್ನು ತಯಾರು ಮಾಡ್ತಾಯಿದ್ರು. ಆ ರ್ಯಾಕೆಟ್ಗಳನ್ನು ತಯಾರು ಮಾಡಿಸಿದಂಥ ರ್ಯಾಕೆಟ್ಗಳನ್ನು ಹಾರಿಸುವಂಥ ಕಾಲಕ್ಕೆ ಅದು ಮೇಲೆ ಹೋಗಿ ಸಿಡಿತಾ ಇತ್ತಲ್ಲ, ಆ ಸಿಡಿದಾಗ ನಕ್ಷತ್ರಗಳ ಥರ ಕಾಣ್ತಾ ಇತ್ತು. ಅದಕ್ಕೆ ಆ ಚಿಕ್ಕಪೇಟೆ ಜನ ಎಲ್ಲ ರಾತ್ರಿ ಹೊರಗಡೆ ಓಡಿ ಬಂದ್ಬಿಡೋರು ಗಾಬರಿಗೆ. ಇದೇನು ಅವ್ರ ಜೀವನದಲ್ಲೇ ಅದನ್ನು ನೋಡಿಲ್ಲ, ಇದೇನು ತಾರಾಮಂಡಲ ಮೇಲಿಂದ ಬಂದ್ಬಿಟ್ಟಂಗೆ ಇದೆಯಲ್ಲ ಅಂತ ಕರೆಯೋರು. ಆಗಾಗ ಅಷ್ಟೇ ಆ ಏರಿಯಾಕ್ಕೆ ತಾರಾಮಂಡಲ ಪೇಟೆ ಅಂತ ಕರೀತಾರೆ. ಅಲ್ಲಿ ತಯಾರಿಸಿದಂಥ ರಾಕೆಟ್ನ ಕಲಾಸಿಪಾಳ್ಯದಲ್ಲಿ ಶೇಖರಣೆ ಮಾಡಲಾಗ್ತಾ ಇತ್ತು. ಅದನ್ನು ವಶಪಡಿಸ್ಕೊಂಡಂಥ ಬ್ರಿಟಿಷರು 7,000 ರಾಕೆಟ್ಗಳನ್ನು ಇಲ್ಲಿಂದ ತಗೊಂಡೋದು. ಆ ಬಂಕರ್ ಟೈಪ್ ಕನ್ಸ್ಟ್ರಕ್ಷನ್ನನ್ನು ನೋಡಿ ತಾವು ಮೊದಲನೇ ವಿಶ್ವಯುದ್ಧದಲ್ಲಿ ತಾವು ಆ ಬಂಕರ್ಗಳನ್ನು ಕಟ್ಟಿಕೊಂಡು ಈ 7,000 ರಾಕೆಟ್ಗಳನ್ನು ಜರ್ಮನ್ನರ ಮೇಲೆ ಪ್ರಯೋಗಿಸಿ ಮೊದಲನೇ ಯುದ್ಧವನ್ನು ಗೆದ್ದುಕೊಂಡ್ರು. ಸೊ ಇದೆಲ್ಲ ಮಾಡಿದ್ದು ನಾವು. ಸೊ ನಮ್ಗೆ ಆ ಹೆಮ್ಮೆ ಇರಬೇಕು, ನಮ್ಮ ಇತಿಹಾಸ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ನಾವು ತಿಳ್ಕೋಬೇಕಾಗಿದ್ದು ಇದಕ್ಕೆ.